ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ತುಂಬ ದಿನಗಳ ನಂತರ ಮತ್ತೊಂದು ವೀಡಿಯೋವನ್ನು ಈಗ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಗಜಾನಿಯಾ ಅನ್ನುವಂಥ ಒಂದು ಪ್ಲ್ಯಾಂಟ್ ಬಗ್ಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಗಜಾನಿಯಾ ಪ್ಲ್ಯಾಂಟ್ ಈ ಪ್ಲ್ಯಾಂಟು ಆಗಿ ನೀವು ನರ್ಸರಿಗಳಲ್ಲಿ ನೋಡಿರ್ತೀರಿ ಬಟ್ ತಗೊಳ್ಲಿಕ್ಕೆ ಯಾಕೋ ಧೈರ್ಯ ಬರೋದಿಲ್ಲ ಅಥವಾ ನಿಮಗೆ ಸಮ್ ಟೈಮು ಇದು ವೈ ಬೇರೆ ಬೇರೆ ಕಲರ್ಗಳಲ್ಲಿ ಸಿಗ್ತದೆ ಮತ್ತು ಬೇರೆ ಬೇರೆ ಶೇಡ್ಸಲೆಲ್ಲ ಸಿಗುತ್ತೆ ಕೆಲವೊಂದು ಸಲ ಈ ಸತ್ತೋಗುತ್ತೇನೋ ಅನ್ನೋ ಅಂಥ ಹೆದರಿಕೆಯಿಂದ ತುಂಬ ಜನ ಇದನ್ನು ಪರ್ಚೇಸ್ ಮಾಡೋದಿಲ್ಲ ಬಟ್ ಆ್ಯಕ್ಚುಲಿ ಇದು ಈಸಿ ಗಿಡ ಬಟ್ ಒಂದು ಸಲ ನಿಮ್ಗೆ ಅದು ಗೊತ್ತಾಗಬೇಕು ಹೇಗೆ ಗ್ರೋ ಆಗುತ್ತೆ ಅನ್ನೋದು ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆ ಬೇರೆ ಬೇರೆ ಕಲರ್ಸಲ್ಲಿದೆ ಮತ್ತು ಸ್ವಲ್ಪ ಡಿಫ್ರೆಂಟ್ ಎಲೆಗಳಲ್ಲೂ ಸಿಗ್ತದೆ ಗಜಾನಿಯ ಗಜಾನಿಯದ್ರೆ ಮತ್ತೊಂದೆರಡು ಮೂರು ವೆರೈಟಿಗಳಿದೆ ಈ ಥರ ಗಜಾನಿಯ ಗಿಡ ತಾನೇ ಇದು ಗಿಡದ ಪಾಟಲ್ಲಿ ತಾನೇ ಹುಟ್ಕೊಂಡಿರುವಂಥ ಬೀಜದಿಂದ ಆಗಿರುವಂಥ ಸಸ್ಯಗಳಿವು ಹೀಗೆ ಗಜಾನಿಯ ನೀವು ಸಲ ನಿಮಗೆ ತೊಗೊಂಡೋಗಿ ನೆಟ್ಟಾಗ ಅದು ತಾನೇ ಬೀಜ ಉದುರಿಸಿ ಅಲ್ಲೇ ಗಿಡ ಹುಟ್ಕೊಳ್ಳೋ ಹುಟ್ಕೊಳ್ತದೆ ಅಥವಾ ಅದು ನಾವು ಸರಿಯಾಗಿ ತೆಗೆದು ಮತ್ತು ಗಿಡಗಳನ್ನು ಕೂಡ ಮಾಡ್ಬೋದು ಹಿಸ್ದು ಇಲ್ಲಿ ಕಾಣಿಸ್ತಿದೆ ನೋಡಿ ಹೀಗೆ ಈ ಥರ ಅದರ ಗಿಡದ ಮತ್ತೊಂದು ಇದನ್ನ ಹಿಳ್ಗಳನ್ನ ಹೀಗೆ ತೆಗೆದು ತೆಗೆದು ಗಿಡವನ್ನು ಮಾಡ್ಕೋಬೇಕಾಗ್ತದೆ ಇಲ್ಲಿ ಕಾಣಿಸ್ತಿದೆ ಇದು ಹಿಳ್ಳು ಈಗ ಮೇನ್ ಗಿಡದಲ್ಲಿರುವಂಥ ಹಿಳ್ಳನ್ನು ತೆಗೆದು ಮಾಡ್ಕೋಬೇಕು ಇದು ತಾನೇ ಹುಟ್ಕೊಂಡಿರುವಂಥ ಗಿಡ ಇಲ್ಲಿ ಕಾಣಿಸ್ತಿದೆ ಬೀಜ ಹುಟ್ಟಿ ತಾನೇ ಹುಟ್ಕೊಂಡಿರೋದು ಕೊನೆಗದೆ ದೊಡ್ಡಾಗ್ತದೆ ಇದಕ್ಕೆ ಜಾಸ್ತಿ ಬಿಸಿಲು ಬೇಕು ಅಂದರೆ ಹೆಚ್ಚು ಬಿಸಿಲಿರುವಂಥ ಟೈಮಲ್ಲಿ ಅರುಳ್ಕೊಂಡಿರ್ತದೆ ಸ್ವಲ್ಪ ಬಿಸಿಲು ಕಡಿಮೆ ಆದ ತಕ್ಷಣ ಮುದುರ್ಟ್ಕೊತದೆ ಸ್ವಲ್ಪ ಸೂರ್ಯಕಾಂತಿ ಥರದ ಜಾತಿಯ ಹೂವಿನ ಗಿಡ ಇದು ಇಲ್ಲಿ ನೋಡಿ ಇದು ಸ್ವಲ್ಪ ಸೇಮ್ ಸಿಮಿಲರ್ ಟು ಸೂರ್ಯಕಾಂತಿ ಬಟ್ ಏನು ನೆಲದ ಮಟ್ಟಿಗೆ ಇರ್ತದೆ ಅಂದರೆ ನೆಲದ ಲೆವೆಲ್ಲಿಗೆ ಬೆಳೀತದೆ ಹಾಗಾಗಿ ಕೊನೆಗೆ ಈ ಗಿಡವನ್ನು ಮಾಡೋದು ಕೂಡ ಈಸಿ ಬಟ್ ಬೇರು ಕೂಡ ಹಿಳ್ಳನ್ನು ತೆಗಿಬೇಕು ಬೇರು ಇಲ್ಲ ಅಂತ ಹೇಳಿದ್ರೆ ಬೇರು ಬರುತ್ತೆ ಸಮಟೈಮ್ ಅಂತ ಹೇಳಿದ್ರೆ ಬದುಕೋದು ಕಷ್ಟ ಬೇರ್ ವಿತ್ ಬೇರನ್ನು ತೆಗೆದಾಗ ಅಥವಾ ಇಡೀ ನೀವು ನರ್ಸರಿ ಅಂತಂದು ಪಾಟನ್ನು ಇಡೀ ಕ ಇದನ್ನ ತೆಗೆದು ಬೇರೆ ಬೇರೆ ಡಿವೈಡ್ ಮಾಡಿ ಕೂಡ ಹಾಕ್ಬೋದು ಆಗ ನಿಮಗೆ ಎರಡು ಮೂರು ಗಿಡಗಳನ್ನ ಮಾಡ್ಕೋಬೋದು ಇಲ್ಲಿ ನೋಡಿ ನಾವು ಮಾಡಿರುವಂಥ ಗಿಡಗಳಿವು ನಾವು ನೆಟ್ಟಿ ಆ ಗಿಡ ಚಿಗುರಿ ಬಂದಿರುವಂಥದ್ದು ಇದನ್ನು ಬೇರೆಗೂಡೆ ಹಾಕಿರೋದು ಚೆನ್ನಾಗಿ ಡ್ರೈನೇಜ್ ಆಗುವಂಥ ಸಾಯ್ಲಲ್ಲಿ ನೆಟ್ಟು ಆಮೇಲೆ ಆದಷ್ಟು ನೆಡುವಂಥ ಪ್ಲೇಸಲ್ಲಿ ಕೋಕೋಪೀಟ್ ಹಾಕಿ ನೆಟ್ಬಿಟ್ರೆ ನಿಮ್ಮ ಗಿಡ ಬೇರು ಬರ್ತದೆ ಮತ್ತು ಅದು ಬದುಕ್ತದೆ ಚೆನ್ನಾಗಿ ಡ್ರೈನೇಜ್ ಆಗಬೇಕು ಚೆನ್ನಾಗಿ ಬೇಕು ಬಟ್ ಬದುಕೋ ಟೈಮಲ್ಲಿ ಅಥವಾ ನೀವು ಹಿಳ್ಳನ್ನು ನೆಟ್ಟಂಥ ಟೈಮಲ್ಲಿ ತಂಪ್ಲಲ್ಲೇ ಇಡಬೇಕು ಒಂದು ಸಲ ಬದುಕಿ ಬಿಟ್ಟು ಗಿಡ ಗ್ರೋತ್ ಆಗ್ತಿದೆ ಅನ್ನುವಂಥ ಟೈಮಲ್ಲಿ ನೀವು ಅದನ್ನು ಹೋಗಿ ಬಿಸಿಲಲ್ಲಿ ಇಡ್ಬೋದು ಇದು ನಾವು ನೆಟ್ಟಿರುವಂಥ ಗಿಡ ಕಾಣಿಸ್ತಾ ಇರೋದು ಅವಾಗ ನಿಮ್ಗೆ ತೋರಿಸಿದ್ದು ತಾನೇ ಹುಟ್ಕೊಂಡಿರುವಂಥ ಗಿಡಗಳು ಇಲ್ಲುಡಿ ಇಲ್ಲಿ ಈ ಗಿಡದ ಮಧ್ಯೆ ತಾನೇ ಬೀಜ ಬಿದ್ದು ಹುಟ್ ಹುಟ್ಕೊಂಡಿರುವಂಥ ಗಿಡ ನಾವು ಇಲ್ಲಿ ಕಾರ್ನೆ ಡಯಂತಸ್ ನೆಟ್ಟಿದ್ದೀವಿ ಬಟ್ ಗಜಾನಿಯ ತಾನಾಗೆ ಹುಟ್ಕೊಂಡಿದೆ ನೋಡಿ ಇಲ್ಲಿ ಕಾಣಿಸ್ತಿದೆ ಗಿಡ ತಾನಾಗೆ ಹುಟ್ಕೊಂಡಿರುವಂಥದ್ದು ಆದಷ್ಟು ಸಾಯಿಲಲ್ಲಿ ನೀರು ಕೊಳಿದೇ ಇರೋಂಗೆ ನಿಲ್ದೇ ಇರೋಂಗೆ ಆದರೆ ಗಿಡ ಆಗ್ತದೆ ಇಲ್ಲ ನೋಡಿ ಇದು ನಾವು ನೆಟ್ಟಿರುವಂಥ ಗಿಡ ಇದನ್ನು ನೀವು ಬಾರ್ಡರ್ ಪ್ಲಾಂಟಾಗೂ ಬಳಸ್ಕೊಬೋದು ಜಾಸ್ತಿ ಬಿಸಿಲಿದ್ದಂಥ ಪ್ಲೇಸಲ್ಲಿ ಕೂಡ ಬಳಸ್ಕೊಬೋದು ಆಫ್ರಿಕನ್ ಡೈಸಿ ವೆರೈಟಿಯಲ್ಲೇ ಒಂದು ಗಿಡ ಇದು ನೋಡಿ ಇಲ್ಲಿ ಫ್ಲವರ್ ಕಾಣ್ತಿದೆ ಮತ್ತು ತುಂಬ ಬಿಸಿಲು ಬಿದ್ದರೆ ತುಂಬ ಚೆನ್ನಾಗಿ ವೈಬ್ರೆಂಟ್ ಆಗಿ ಮತ್ತೆ ನೀರು ಬಿಸಿಲು ಚೆನ್ನಾಗಿರಬೇಕು ಬಟ್ ತುಂಬ ಸಾಗಿ ಸಾಯಿಲ್ ಅಥವಾ ತುಂಬ ನೀರು ಜಾಸ್ತಿ ಆದರೂ ಕೂಡ ಗಿಡ ಸಾಯುವಂಥ ಚಾನ್ಸು ಇಲ್ಲಿ ನಿಮಗೆ ಈ ಫೋಟೋಸಲ್ಲಿ ಕಾಣೋದು ಕಾಣಿಸ್ತಿದೆ ಬಾರ್ಡ್ರಾಗಿ ಯೂಸ್ ಮಾಡಿದ್ದಾರೆ ಮತ್ತು ಮಣ್ಣೂರಲ್ಲೂ ಕೂಡ ಕಾಣಿಸ್ತಾ ಇದೆ ಸ್ವಲ್ಪ ಚಂಕ್ಸನ್ನು ಅಥವಾ ಈ ಅಡಿಕೆ ಸಿಪ್ಪೆ ಟೈಪಿಂದೆಲ್ಲ ಹಾಕಿದ್ದಾರೆ ಹಾಗಾಗಿ ಚೆನ್ನಾಗಾಗತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್